ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅನ್ಕೋತೀನಿ. ಈಗ ಮಾರ್ನಿಂಗ್ 8 ಗಂಟೆ, ನನ್ನ ಕೆಲಸ ಎಲ್ಲ ಮುಗೀತು, ಮಾರ್ನಿಂಗ್ ಕೆಲಸ. ಸ್ನಾನನೂ ಆಯಿತು, ಈಗ ನಾಷ್ಟ ಮಾಡಬೇಕಂತ ಅಂದ್ಕೊಂಡೇನಿ. ನಾನು ನಾಷ್ಟಕ್ಕೆ ಇವತ್ತು ಸ್ಪೆಷಲ್ಲಾಗಿ ರವೆ ಬಿಸಿಬೇಳೆ ಬಾತ್ ಮಾಡಬೇಕಂತ ಅಂದ್ಕೊಂಡೇನಿ. ನಮ್ಮ ಮನೆಯಾಗ ಭಾಳ ಇಷ್ಟಪಡ್ತಾರೆ, ಮತ್ತು ಟೈಮ್ನು ಭಾಳ ಕಮ್ಮಿ ತೊಗೋತದಿದು. ಈಗ ನಾವು ಬಿಸಿಬೇಳೆ ಬಾತ್ ಮಾಡಬೇಕು ಅಂದ್ರೆ ರೈಸು, ತೊಗರಿಬೇಳೆ ಎಲ್ಲ ಕುದಿಸ್ಕೊಂಡು ಮತ್ತೆ ಒಗ್ಗರಣೆ ಹಾಕಬೇಕು. ಬಟ್ ಇದಕ್ಕೇನಿಲ್ಲ, ಡೈರೆಕ್ಟಾಗಿ ನಾವು ಕುದಿಯೋ ನೀರಿಗೆ ರವೆ ಹಾಕಿಬಿಟ್ರೆ ಆಯಿತು, ಬಿಸಿಬೇಳೆ ಬಾತ್ ರೆಡಿ ಆಕೈತಿ ರವೆದ್ದು. ಸೊ ಈಗ ರವೆ ಬಿಸಿಬೇಳೆ ಬಾತ್ ಮಾಡ್ಬೇಕು ಅಂದ್ಕೊಂಡೇನಿ. ಕೆಲವೊಬ್ಬರಿಗೆ ರವೆ ಬಿಸಿಬೇಳೆ ಬಾತ್ ಸ್ವಲ್ಪ ಹೊಸದು ಅನ್ನಿಸ್ತಾ ಇರ್ಬೋದು. ಹೌದು, ಇದನ್ನು ನಾವು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಮಾಡಿಸಿದ್ವಿ, ಅವಾಗ ನನಗೆ ಭಾಳ ಇಷ್ಟ ಆಯಿತು, ಮಾಡ್ಬೋದಲ್ಲ ಇದನ್ನು ನಾನು ಅಂಥೇಳಿ ಅವಾಗಿಂದ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಸೊ ಹಾಗಾಗಿ ಎಲ್ಲ ತರಕಾರಿನೂ ಕಟ್ ಮಾಡಿಟ್ಟಿದ್ದೀನಿ. ಇನ್ನೇನಿದ್ರು ಒಗ್ಗರಣೆ ಹಾಕಬೇಕು, ಭಾಳ ಅಂದರೆ ಭಾಳ ಈಸಿ, ಹಂಗೆ ಭಾಳ ಟೇಸ್ಟೂ ಆಗ್ತೈತಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಬನ್ನಿ ಈಗ ರವೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 7-8 ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಮೂಲಂಗಿ, ಒಂದು ಚಿಕ್ಕ ಸೈಜ್ ಕ್ಯಾರೆಟ್, ಹಾಗೆ ನೆಕ್ಸ್ಟು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅವರೆಕಾಳು, ಹಾಗೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ. ನಾನೀಗ ಎಲ್ಲ ತರಕಾರಿನೂ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ವಿಜಲ್ ಕೂಗಿಸ್ಕೊತೀನಿ. ಈಗ ಒಂದೇ ವಿಜಲ್ ಸಾಕು, ಎರಡು ವಿಜಲ್ ಎಲ್ಲ ಕೂಗಿಸ್ಕೊಂಡ್ಬಿಟ್ರೆ ತರಕಾರಿ ಎಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಈಗ ತರಕಾರಿ ಎಲ್ಲ ಕುದ್ದಾಯಿತು, ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಒಂದು 1/4 ಚಮಚದಷ್ಟು ಸಾಸಿವೆ, ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಅದ್ರ ಜೊತೆ ಕರಿಬೇವಿದೆ, ಎರಡೂ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ 3-4 ಚಮಚ MTR ಬಿಸಿಬೇಳೆಬಾತ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ನಾನು 1/2 ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ರಸ ಹಾಕ್ತಾ ಇದ್ದೀನಿ. ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಹುಣಸೆಹಣ್ಣನ್ನು ನೆನೆ ಇಡ್ಬೋದು. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮತ್ತು ಬೆಲ್ಲ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು. ನಾನು ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣಿನ ನೀರು ಮತ್ತು ಬೆಲ್ಲನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು 5 ನಿಮಿಷ. ನೋಡಿ ಈಗ ಕುದ್ದಾಯಿತು. ನೆಕ್ಸ್ಟ್ ನಾನು ಕುದಿಸ್ಕೊಂಡಿರೋ ತರಕಾರಿನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ತರಕಾರಿ ಜೊತೆ ಕುದಿಸ್ಕೊಂಡಿರೋ ನೀರಿತ್ತು, ಅದ್ರ ಜೊತೆ ಒಂದು 5-6 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ರವೆಗೆ ನಾನು 7 ಕಪ್ ನೀರಷ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಬನ್ಸಿ ರವೆ ತೊಗೋತಾ ಇದ್ದೀನಿ, ಅಂದರೆ ಕೇಸರಿ ರವೆ. ಬನ್ಸಿ ರವೆಗೆ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು, ಯಾಕಂದರೆ ಕುದ್ದಾದಮೇಲೆ ಉದುರುದ್ರ ಆಗಿಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀರು ಕಮ್ಮಿ ಆದರೆ ಉಪ್ಪಿಟ್ಟು ಥರ ಆಗಿಬಿಡುತ್ತೆ. ನಾನು 1 ಕಪ್ ಅಳತೆಯಲ್ಲಿ 2 ಕಪ್ ರವೆ ತೊಗೊಂಡಿದ್ದೀನಿ. ಕುದಿಯೋ ನೀರಿಗೆ ನಾನೀಗ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು ರವೆನ. ನೀವು ರವೆನ ಸ್ವಲ್ಪ ಹಾಕ್ಕೊಳ್ಳಿ, ನಾನು ಡೈರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟೆ, ಯಾಕಂದರೆ ಸ್ವಲ್ಪ ಹಾಕ್ಕೊಳ್ಳಿಲ್ಲ ಅಂದರೆ ಗಂಟಾಗಿಬಿಡುತ್ತೆ ಒಂದೇ ಸರಿ ಹಾಕ್ಕೊಂಡ್ರೆ. ಈಗ ಚೆನ್ನಾಗಿ ಕುದಿಸ್ಕೋಬೇಕು ರವೆನ. ನಿಮಗೆ ಈಗ ನೀರು ಥರ ಅನ್ನಿಸ್ತಾ ಇರ್ಬೋದು, ಬಟ್ ಕುದ್ದಮೇಲೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಅಂದರೆ ಉಪ್ಪಿಟ್ಟು ಥರ ಎಲ್ಲ ಉದುರುದ್ರ ಆಗಬಾರ್ದು. ನಾವು ಬಿಸಿಬೇಳೆಬಾತ್ ಥರ ಎಲ್ಲ ಮಾಡ್ಕೊಳ್ತೀವಲ್ಲ, ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ಒಂದು 8-10 ನಿಮಿಷ ಸಣ್ಣ ಉರಿಲಿ ಕುದಿಸ್ಕೊಂಡ್ರೆ ಒಂದು ಒಳ್ಳೆ ಹದಕ್ಕೆ ಬರುತ್ತೆ. ಬಿಸಿಬೇಳೆಬಾತ್ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಬರುತ್ತೆ. ನೋಡಿ ಆಲ್ರೆಡಿ ನೀರೆಲ್ಲ ಖಾಲಿ ಆಗಿದೆ. ಈಗ ನಾನು ಒಂದು ಪ್ಲೇಟ್ ಮುಚ್ಚಿ ಕುದಿಯೋಕ್ಕಿಟ್ಟಿದ್ದೆ, ಚೆನ್ನಾಗಿ ಕುದ್ದಿದೆ. ಈಗ ಕೊನೆಯಲ್ಲಿ ನಾನು ಸಣ್ಣದಾಗಿ ಹೆಂಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಬರಬೇಕು, ತುಂಬ ನೀರು ಆಗಬಾರ್ದು, ತುಂಬ ಉಪ್ಪಿಟ್ಟು ಥರ ಉದುರುದ್ರೂ ಆಗಬಾರ್ದು. ಈ ಥರ ಬರಬೇಕು, ಮತ್ತು ಬಿಸಿ ಬಿಸಿ ಇದ್ದಾಗಲೇ ತಿಂದ್ರೇ ರುಚಿ ಇದು. ಈಗ ರವೆ ಬಿಸಿಬೇಳೆಬಾತ್ ರೆಡಿ ಆಯಿತು. ನಾನು ನಿನ್ನೆ ಸಂಜೆ ಉದ್ದಿನ ವಡೆ ಮಾಡಿದ್ದೆ, ಉಳಿದಿರೋ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ರವೆ ಬಿಸಿಬೇಳೆಬಾತ್ ಜೊತೆ 2 ವಡೆ ಮಾಡ್ಕೊಡ್ತಾ ಇದ್ದೀನಿ ಎಲ್ರಿಗೂ. ನಮ್ಮ ಮನೇಲಿ ಉದ್ದಿನ ವಡೆ ಇಷ್ಟಪಡೋದು ಅಂದರೆ ಫಸ್ಟ್ ನಾನೇ, ಯಾಕಂದರೆ ನನಗೆ ತುಂಬಾ ಇಷ್ಟ. ಈ ಪಕೋಡ ಆಗಲಿ ಅಥವಾ ಬೇರೆ ಕರೆದಿರೋ ಐಟಮ್ಸ್ಗಿಂತ ನನಗೆ ಇದು ತುಂಬಾ ಇಷ್ಟ ವಡೆ. ಈಗ ಬಿಸಿ ಬಿಸಿ ಉದ್ದಿನ ವಡೆ ರೆಡಿಯಾದು, ಎಲ್ರಿಗೂ ನಾನು ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ. ವಡಾ ಮತ್ತು ರವೆ ಬಿಸಿಬೇಳೆ ಬಾತ್ ಸೂಪರ್ ಕಾಂಬಿನೇಷನ್ ಆಗಿತ್ತು.
ಅದು ನಾನು ವಡ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ನೆನ್ನೆ ಹಿಟ್ಟಿಂದ ಮಾಡಿದ್ದೆ. ಒಟ್ಟಿನಲ್ಲಿ ಪರ್ಫೆಕ್ಟ್ ಆದ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಈಗ. ಸೊ ಫ್ರೆಂಡ್ಸ್, ಈಗ ಎಲ್ರದ್ದು ನಾಷ್ಟ ಆಯಿತು, ಇನ್ನೇನಿಲ್ಲ ಕೆಲಸ. ನಾಷ್ಟ ಆದಮೇಲೆ ನೆಕ್ಸ್ಟ್ ಕೆಲಸ ಏನಪ್ಪ ಅಂದ್ರೆ 9 ಗಂಟೆ ಆಗೇ ಬಿಟ್ಟಿರ್ತೈತೆ ನಾಷ್ಟ ಆಗೋಷ್ಟೊತ್ತಿಗೆ. ಚಿಕ್ಕವನ ಜೊತೆ ನಾನು ಕೂತ್ಕೊಳ್ಳೇಬೇಕು. ಏನಾದರೂ ಬರೆಸ್ತಿರ್ತಾರೋ, ಓದಿಸ್ತಿರ್ತಾರೋ, ಅಥವಾ ಮಧ್ಯ ಮಧ್ಯೆ ಕ್ವಶನ್ ಕೇಳ್ತಿರ್ತಾರೋ, ಆ ಟೈಮಲ್ಲಿ ಅವನು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ನಾನು ಇರಲೇಬೇಕು ಆ ಟೈಮ್ದಾಗ. ಸೊ ನಾಷ್ಟ ಎಲ್ಲ ಆಯಿತು, ಎಲ್ರದ್ದು ನಾಷ್ಟ ಆಯಿತು. ನಾಷ್ಟ ಆದಮೇಲೆ ನಾನು ಕಿಚನ್ ಕ್ಲೀನಿಂಗ್ ಮುಗಿಸೇನೆ ಮುಂದಿನ ಕೆಲಸ ಮಾಡ್ತೇನೆ. ಯಾಕಂದರೆ ಆನ್ಲೈನ್ ಕ್ಲಾಸ್ ಮುಗಿದ ತಕ್ಷಣ ಸೀದಾ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಿಬಿಟ್ರೆ ಕೆಲಸ ಮುಗಿತೈತಿ, ಇಲ್ಲ ಅಂದರೆ ಆನ್ಲೈನ್ ಕ್ಲಾಸ್ ಮುಗಿದ ಮೇಲೆ ಮತ್ತೆ ಬಂದು ಕಿಚನ್ ಕ್ಲೀನ್ ಮಾಡೋದು ಅಡುಗೆ ಕೆಲಸ ಅಂದ್ರೆ ಸ್ವಲ್ಪ ಅದು ಜಾಸ್ತಿ ಟೈಮ್ ಹಿಡಿತೈತಿ. ಸೊ ನಾಷ್ಟ ಎಲ್ಲ ಆಯಿತು, ಕಿಚನ್ ಕ್ಲೀನಿಂಗ್ನೂ ಆಯಿತು, ಇನ್ನೇನಿದ್ರು ಆನ್ಲೈನ್ ಕ್ಲಾಸಿಗೆ ರೆಡಿ ಆಗಬೇಕು. ನಮ್ಮ ಚಿಕ್ಕವನ ಆನ್ಲೈನ್ ಕ್ಲಾಸ್ ಶುರು ಆಗ್ತೈತಿ ಈಗ ಬೆಳಗ್ಗೆ. ಇಷ್ಟು ನಂದು 9 ಗಂಟೆವರೆಗೂ ಆಗೇ ಬಿಡ್ತೈತಿ ನಾಷ್ಟ ಮಾಡೋದು. ಸ್ವಲ್ಪ ಬೆಳಗಿನ ಕೆಲಸ ಎಲ್ಲ ಆದರೆ ಇಷ್ಟು ಒಂದು ಸ್ವಲ್ಪ ಫ್ರೀ ಅನ್ನಿಸ್ತೈತಿ. ಸ್ವಲ್ಪ ಇದರೊಳಗೆ ಏನಾದರೂ ನಾನು ಬಿಟ್ಟು ಆನ್ಲೈನ್ ಕ್ಲಾಸ್ ಕೂತ್ಕೊಂಡ್ಬಿಟ್ರಂತೂ ಎಲ್ಲ ಉಲ್ಟಾ ಪಲ್ಟಾ ಆಗ್ತವೆ, ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತೈತಿ. ಸೊ ಈಗ ಮಾರ್ನಿಂಗ್ ಕೆಲಸ ಮುಗೀತು, ಆನ್ಲೈನ್ ಕ್ಲಾಸ್ ಮುಗಿಸ್ಕೊಂಡು ನಾನು ನಿಮ್ಗೆ ಆಮೇಲೆ ಸಿಗ್ತೇನೆ. ಹಾಗೆ ನಾನು ನಾಳೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇಡ್ಲಿಗೆ ಯಾವ ಮೆಜರ್ಮೆಂಟಲ್ಲಿ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ನೀವು ರೇಷನ್ ಅಕ್ಕಿ ಆದರೂ ಹಾಕ್ಬೋದು, ನಾರ್ಮಲ್ ರೈಸ್ ಆದರೂ ಹಾಕ್ಬೋದು. 2 ಗ್ಲಾಸ್ ಅಕ್ಕಿಗೆ 1/2 ಗ್ಲಾಸಷ್ಟು ಉದ್ದಿನಬೇಳೆ, ಹಾಗೆ ನೆಕ್ಸ್ಟ್ ನಾನೀಗ 1/2 ಗ್ಲಾಸ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಬೇಡ ಅಂದರೆ ನೀವು 1/2 ಗ್ಲಾಸ್ ಅನ್ನ ಹಾಕ್ಕೋಬೋದು, ಫ್ರೆಶ್ ಆಗಿರೋ ಅನ್ನ. ಈಗ ನಾನು ಅಕ್ಕಿ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು 6-8 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. ಈ ಚಳಿಗಾಲದಲ್ಲೆಲ್ಲ ನೀವು ಸಂಜೆ 6 ಗಂಟೆಗೇ ರುಬ್ಬಿಡಬೇಕು, ಇಲ್ಲ ಅಂದರೆ ಉಕ್ಕು ಬರಲ್ಲ ಚೆನ್ನಾಗಿ, ಹುಳಿ ಬರಲ್ಲ. ಹಾಗೆ ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಗ್ರಾಸರಿ ಶಾಪಿಂಗಲ್ಲಿ ಎಲ್ಲ ಐಟಮ್ಸ್ನು ತಂದು ಕೊಡ್ತಾರೆ ನಾಳೆ ಅಂತ. ಸೊ ಬೆಳಿಗ್ಗೆ ಬಂದಿದೆ ಎಲ್ಲ ಐಟಮ್ಸ್ನು. ಈಗ ಎಲ್ಲ ಐಟಮ್ಸ್ನು ನಾನು ಜೋಡಿಸಿಡಬೇಕು. ಹಾಗೆ ಮೇನ್ ಏನಂದರೆ ನನಗೆ ಬಾದಾಮ್ ಮಿಲ್ಕ್ ಪೌಡ್ರ್ ಬೇಕಾಗಿತ್ತು. ನಾನು ಟೀ ಕಾಫಿ ಎಲ್ಲ ಕುಡಿಯಲ್ಲ, ಅಂದರೆ ಕಮ್ಮಿ, ಯಾವಾಗಲೂ ಒಂದು ಸಾರಿ ಕಾಫಿ ಕುಡಿತೀನಿ. ಅದು ಬಿಟ್ಟರೆ ಸ್ವಲ್ಪ ಸಾಯಂಕಾಲ 1/2 ಲೋಟ ಅಥವಾ 1 ಲೋಟದಷ್ಟು ಹಾಲು ಕುಡ್ದಿರ್ತೀನಿ, ಅದರಲ್ಲಿ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿರ್ತೀನಿ, ಖಾಲಿಯಾಗಿತ್ತು. ನೆಕ್ಸ್ಟ್ ಈಗ ಇದೆಲ್ಲ ಅದರ ಜಾಗಕ್ಕೆ ಇಡಬೇಕು. ಮೇನ್ ಸ್ಟೀಲ್ ಸ್ಕ್ರಬ್ ಕೂಡ ಬೇಕಾಗಿತ್ತು, 1 ಮಂತಿಗೆ ಕರೆಕ್ಟಾಗಿ ನನಗೆ ಒಂದು ಬೇಕೇ ಬೇಕು. ನೋಡಿ ಇಲ್ಲಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ. ದೊಡ್ಡವನಿಗೆ ಸ್ವಲ್ಪ ತಳ್ಳೋಕೆ ಕಷ್ಟ ಆಗ್ತಾ ಇತ್ತು, ನೋಡಿ ಇಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ. ಹಾಯ್ ಚಿಂಟು, ಯಾವುದು ಯಾರು ಮಾಡಿಕೊಟ್ರು? ಅನ್ನ ಮಾಡಿಕೊಟ್ಟ? ನೋಡೋಣ ಯಾವ ಥರ ಇದೆ. ಮೊಬೈಲ್ ಸ್ಟ್ಯಾಂಡ್, ಟ್ರೈಪೋಡ್. ಅಲ್ಲಿ ಏನು ಮಾಡೋದು ಕೂತ್ಕೊಂಡ? ಈಗ ಮಧ್ಯಾಹ್ನದ ಅಡುಗೆ ಶುರು ಆಗತ್ತೈತಿ ನೋಡ್ರಿ. ಇಲ್ಲೇ ಕ್ಯಾಬೇಜ್ ಹೆಂಚತ್ತೆ ನಾನು, ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಹೇಳಿ ತಂದು 4 ದಿವಸ ಆಗಿತ್ತು. ಇನ್ನು ಹಂಗೆ ಫ್ರಿಜ್ ಒಳಗೆ ಇಟ್ಬಿಟ್ರೆ ಬಾಡೋದಂಗೆ ಆಗ್ಬಿಡ್ತೈತೆ ಅಂಥೇಳಿ ಕ್ಯಾಬೇಜ್ ಹೆಂಚೇನಿ ಪಲ್ಯ ಮಾಡೋಕ್ಕೆ. ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿ ಮಾಡಬೇಕಂತ ಅಂದ್ಕೊಂಡೇನಿ. ಈಗ ಚಪಾತಿ ಮಾಡ್ತೀನಿ, ಸಾಯಂಕಾಲ ರೊಟ್ಟಿ ಮಾಡ್ತೀನಿ. ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಎರಡರಾಗೊಂದು ಮಾಡ್ಬೇಕು ಅಂದ್ಕೊಂಡೇನಿ. ರಾಗಿ ರೊಟ್ಟಿ ಅಂದರೆ ಈ ಸೈಡ್ ಮಾಡೋದಲ್ಲ, ನಾನು ಜೋಳದ ರೊಟ್ಟಿ ಥರನ ಸೇಮ್ ತಟ್ಟಿ ರಾಗಿ ರೊಟ್ಟಿ ಮಾಡಿರ್ತೇನೆ. ಮುದ್ದೆ ಜಾಸ್ತಿ ತಿನ್ನೋದಿಲ್ಲ, ಅದ್ರ ಬದಲು ರಾಗಿ ರೊಟ್ಟಿನ ಮಾಡಿರ್ತೇನೆ. ಹಾಗೆ ಈ ಡಬ್ಬ ಲಿಂಕ್ ಎಲ್ಲರೂ ಕೇಳ್ತಾ ಇರ್ತೀರಿ. ಇದನ್ನು ಮೋಸ್ಟ್ಲಿ ನಾನು 500 ಅಥವಾ 599 ತೊಗೊಂಡಿದ್ದೆ. 16 ಬಾಕ್ಸಸ್ ಅದಾವು. ನಾನು ತುಂಬ ಸಾರಿ ತುಂಬ ವ್ಲಾಗ್ದಾಗ ಹೇಳಿದ್ದೀನಿ, ಆದರೂ ಕೆಲವೊಬ್ಬರು ಹೊಸದಾಗಿ ನೋಡ್ತಾ ಇರೋರು ಕೇಳ್ತಾ ಇರ್ತೀರಿ. 16 ಬಾಕ್ಸಸ್ಸು ಭಾಳ ಚಲೋ ಬಂದತ್ತಿ, ಯಾಕಂದರೆ ಈ ಥರ ನಾವು ಮೆಣಸು ಜೀರಿಗೆ ಎಲ್ಲ ಸಪ್ರೇಟಾಗಿ ಹಾಕಿಡ್ಬೋದು. ಅದ್ರ ಜೊತೆ ಏನಂದರೆ ಈಗ ನಾವು ಪಲಾವ್ ಮಾಡಬೇಕಾದ್ರೆ ಒಂದೊಂದೇ ಹುಡುಕಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಸೀದಾ ಇಲ್ಲಿ ಬಂದು ನೋಡಿದರೆ ಎಲ್ಲ ಸಿಗ್ತಾವೆ ಕರೆಕ್ಟಾಗಿ, ಭಾಳ ಯೂಸ್ ಆಗೈತಿ. ಈಗ ನೀವು ಅಮೆಝಾನ್ ಒಳಗೆಲ್ಲ ಹುಡ್ಕಾಡಿದರೆ ಇನ್ನೂ ಕಮ್ಮಿ ಪ್ರೈಸಿಗೆ ಸಿಗ್ತಾವೆ, ಈಗ ಇನ್ನೂ ಆಫರ್ ಎಲ್ಲ ಇರ್ತಾವಲ್ಲ, ನೋಡ್ಕೊಂಡು ತಗೋರಿ. ಇದ್ರೊಳಗೆ 12 ಬಾಕ್ಸಸ್ನೂ ಅದಾವು, ಇನ್ನೂ ವೆರೈಟೀಸ್ ಅದಾವು.
ಅದ್ರ ಜೊತೆ ಏನಂದ್ರೆ ಮೊನ್ನೆ ನಾನು ಇಲ್ಲಿ ಮಿಕ್ಸಿ ಒಳಗೆ ಇದನ್ನ ಟೊಮ್ಯಾಟೋ ರುಬ್ಬಾತಿದ್ನಿ, ಟೊಮ್ಯಾಟೋ ಚಟ್ನಿ ಮಾಡಬೇಕಂತ ಎಲ್ಲ ಸಿಡಿದು ಬಿಟ್ಟಿತ್ತು, ಸ್ವಲ್ಪ ಜಿಡ್ಡುನೂ ಆಗಿತ್ತು, ತೊಳೆದು ಬಿಟ್ನಿ, ಫುಲ್ ಎಲ್ಲ ಕ್ಲೀನಾಗೈತಿ. ನಾನು ಭಾಳ ಇಷ್ಟಪಟ್ಟು ತೊಗೊಂಡಿದ್ದಿದ್ದು, ತುಂಬ ಜನ ಕೇಳ್ತಿರ್ತೀರಿ, ಭಾಳ ಚಲೋ ಬಂದೈತಿ. ಈಗ ಕ್ಯಾಬೇಜ್ ಪಲ್ಯ, ಅನ್ನ ಸಾರು, ಚಪಾತಿ ಮಾಡಬೇಕಂತ ಅಂದ್ಕೊಂಡೇನಿ. ನೋಡ್ರಿ ಇಲ್ಲೆಲ್ಲ ಎಷ್ಟು ಧೂಳು ಹಿಡ್ದೈತೆ ಅಂಥೇಳಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಮಾಡಬೇಕು, ಭಾಳ ಜಿಡ್ಡು ಹಿಡ್ದೈತಿ. ಇಲ್ಲಿ ನೋಡ್ರಿ, ನಾನು ಮುಂಚೆ ಒಂದು 2 ವೀಕ್ಸ್ಗಾದರೂ ಇವನ್ನೆಲ್ಲ ತೊಳಿತಿದ್ನಿ, ಇದೆಲ್ಲ ಗ್ಲಾಸು ಇವೆಲ್ಲ ತೊಳಿತಿದ್ನಿ. ಈಗ ಹಬ್ಬ ಹೆಂಗೂ ಬಂತಲ್ಲ ಅಂಥೇಳಿ ಬಿಟ್ಬಿಟ್ಟನಿ, 1 ತಿಂಗಳ ಮೇಲೇ ಆಯಿತು. ಇಲ್ಲೇ ಅಡುಗೆ ಮಾಡ್ತೇನಲ್ಲ, ಎಲ್ಲ ಜಿಡ್ಡು ಇಲ್ಲೇ ಬಂದುಬಿಡ್ತೈತಿ. ಸೊ ಎಲ್ಲ ಕ್ಲೀನ್ ಮಾಡ್ಬೇಕು ಈಗ ಹಬ್ಬಕ್ಕೆ, ಫುಲ್ಲು ಕೆಲಸ ಭಾಳ ಐತಿ ಹಬ್ಬಕ್ಕೆ. ಕ್ಲೀನಿಂಗ್ದು ಕೆಲಸ ಮಾಡೋದು ಭಾಳ ಐತಿ, ಯಾಕಂದ್ರೆ ಕರ್ಟನ್ ಎಲ್ಲ ನಾವು ಇಯರ್ಲಿ 1 ಟೈಮ್ ಅಷ್ಟೇ ವಾಶ್ ಮಾಡ್ತೇವೆ, ಭಾಳ ವೇಟ್ ಅದಾವು, ಒಬ್ಬರಿಗೆ ಅಂತೂ ವಾಶ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಹೋದ ವರ್ಷವೂ ಲಾಕ್ಡೌನು, ಈ ವರ್ಷವೂ ಲಾಕ್ಡೌನ್ ಕರೆಕ್ಟಾಗಿ ಸಮ್ಮರಲ್ಲೇ ಬಂದಿತ್ತು, ಹಾಗಾಗಿ ಹಸ್ಬೆಂಡ್ ಮಾಡಿಕೊಟ್ಟಿದ್ರು ಕರ್ಟನ್ ಎಲ್ಲ ವಾಶು. ಡೈಲಿ ಒಂದೊಂದು ಕಿಟಕಿದು ಅಷ್ಟೇ ತೆಗೆದು ಕ್ಲೀನ್ ಮಾಡಿದರು, ಯಾಕಂದರೆ ಒಂದೇ ದಿವಸ ಅದನ್ನು ತೆಗೆದ್ರೆ ಅದು ಆಗೋದೇ ಇಲ್ಲ, ತುಂಬ ಕಷ್ಟ ಆಗಿಬಿಡ್ತಿತ್ತು ಒಂದೇ ದಿವಸ. ಯಾಕಂದ್ರೆ ಒಂದೊಂದು ಕರ್ಟನ್ನೇ ಒಬ್ರಿಗೆ ಎತ್ತೋಕ್ಕಾಗೋದಿಲ್ಲ, ನೀರೊಳಗೆ ಹಾಕಿದ್ದ ಅಷ್ಟು ವೇಟ್ ಆಗಿಬಿಡ್ತಾವವು. ಫಸ್ಟ್ ವರ್ಷ ಬಂದಾಗ ಏನಾಗಿತ್ತು ನಂಗೆ ಗೊತ್ತಿಲ್ಲ, ಎಲ್ಲ ಕರ್ಟನ್ ತೆಗೆದು ಒಂದೇ ದಿವಸ ವಾಶ್ ಮಾಡಿದ್ನಿ, ಭಾಳ ಕಷ್ಟ ಅನ್ನಿಸ್ತು. ಸೊ ಅವಾಗಿಂದ ಬೇಸಿಗೆ ಟೈಮಲ್ಲಿ ಒಂದೊಂದೇ ಕಿಟಕಿ ಕರ್ಟನ್ಸ್ನ ಕ್ಲೀನ್ ಮಾಡ್ಕೊಂಡಿರ್ತೀವಿ ಫುಲ್ ಕ್ಲೀನಾಗಿ. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಟನ್ಸ್ ಏನು ನಾನು ಕ್ಲೀನ್ ಮಾಡಿರೋದಿಲ್ಲ, ಅದೊಂದು ಬಿಟ್ಟು ಉಳಿದಿರೋದೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿರ್ತೇನೆ. ಕಿಚನ್ ಟೈಲ್ಸು ಮತ್ತು ಚಿಮ್ನಿ ಸ್ವಲ್ಪ ಜಿಡ್ಡಾಗಿದ್ದಾವು, ಯಾಕಂದ್ರೆ ಸ್ವಲ್ಪ ಲೇಟ್ ಆಯಿತು. ನಾನು ಮಂತ್ಲಿ ಆದರೂ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದೆ ಇದೆಲ್ಲ ಫುಲ್ ಮೇಲ್ಗಡೆ ಟೈಲ್ಸು. ಇಲ್ಲಿ ಆದರೆ ನಾನು ಡೈಲಿ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೇನೆ, ಬಟ್ ಅದೆಲ್ಲ ನಿಲ್ಕೋದಿಲ್ಲ ಮೇಲೆ, ಅದನ್ನೆಲ್ಲ ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡ್ಕೋತಿದ್ನಿ 20 ಡೇಸ್ಗೆ 1 ಮಂತ್ಗೆ ಕರೆಕ್ಟಾಗಿ. ಈಗ ಹಬ್ಬ ಬಂತಲ್ಲ ಕ್ಲೀನ್ ಮಾಡಿದ್ರೆ ಆಯ್ತು ಬಿಡು ಅಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಜಿಡ್ಡಾಗಿದೆ. ಈಗ ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಆದಮೇಲೆ ನಾನು ನಿಮ್ಗೆ ಸಿಗ್ತೇನೆ. ಈಗ ಮಧ್ಯಾಹ್ನದ ಅಡುಗೆ ರೆಡಿ ಆಯ್ತು ನೋಡ್ರಿ, ಪದರ್ ಚಪಾತಿ, ಉಪ್ಪಿನಕಾಯಿ, ಕ್ಯಾಬೇಜ್ ಪಲ್ಯ, ಚಟ್ನಿ ಪುಡಿ, ಮೊಸರು ರೆಡಿ ಆಗೈತಿ. ನಾವು ಮನ್ಯಾಗ ಒಂದೇ ಥರದ ಪಲ್ಯ ಮಾಡ್ತೇವೆ, 2 ಥರದ ಪಲ್ಯ ಏನು ತಿನ್ನಂಗಿಲ್ಲ ನಾವು, ಒಂದೇ ಸಾಕು ಅಂತಾರೋ. ಹಂಗೆ ಟೊಮೆಟೊ ಸಾರು ಮಾಡೇನಿ, 2 ಗ್ಲಾಸಷ್ಟು ಸಾರು ಆದರೆ ಸಾಕು, ಅಷ್ಟೊಂದು ಯಾರು ಸಾರು ತಿನ್ನೋದಿಲ್ಲ. ಸ್ವಲ್ಪ ಮಾಡೇನಿ, ಇಷ್ಟು ಮಾಡಿದ್ರೊಳಗನ್ನು ಉಳಿತೈತಿ, ಇದು ಜಾಸ್ತಿನೇ ನಮ್ಗೆ. ಈಗ ಮಧ್ಯಾಹ್ನ ಎಲ್ಲರೂ ಊಟ ಮಾಡತ್ತಿದ್ವಿ, ನಂದು ಊಟ ರೆಡಿ, ಎಲ್ಲರೂ ಊಟ ಮಾಡತ್ತೇವಿ. ನಿಮ್ಗೆ ಲೆಫ್ಟ್ ಹ್ಯಾಂಡ್ ಅಂತ ಪಕ್ಕ ಅಂದ್ಕೊಂಡ್ಬಿಡ್ತೀರಿ ನೀವು, ನಾನು ಲೆಫ್ಟ್ ಹ್ಯಾಂಡ್ನೇ ತಿನ್ನತ್ತೇನಂತ. ಇದು ಫ್ರಂಟ್ ಕ್ಯಾಮ್ರಾ ಎಫೆಕ್ಟು, ಹಾಗಾಗಿ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಅನ್ಸತ್ತೈತಿ, ನಾನು ಎಡಗೈಯಿಂದ ತಿನ್ನತ್ತೇನಂತ ಅನ್ಸತ್ತೈತಿ ನಿಮ್ಗೆ. ಈಗ ಊಟ ಮಾಡತ್ತೇವಿ, ಆಮೇಲೆ ಸಿಗ್ತೇನೆ ನಾನು ನಿಮ್ಗೆ ಊಟ ಎಲ್ಲ ಮುಗಿಸ್ಕೊಂಡು. ಗುಡ್ ಈವ್ನಿಂಗ್ ಎಲ್ರಿಗೂ, ಈಗ ಸಂಜೆ 5 ಗಂಟೆ ಆಗೈತಿ. ನಾನು ಮಧ್ಯಾಹ್ನ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ 5 ಗಂಟೆ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದ್ನಿ, ನಾನು ವಾಕ್ ಹೋಗೋದು 5:30 5:45 ಆಗ್ತೈತಿ. ಸೊ ಈಗ ಹೆಂಗೂ ಫ್ರೀ ಇದ್ನಲ್ಲ ಒಂದು 1/2 ಅವರು, ಹಾಗಾಗಿ ಕೆಲವೊಂದು ಕಮೆಂಟ್ಸ್ ಬರ್ತಾ ಇರ್ತಾವೆ ಕಾಮನ್ನಾಗಿ, ಅವುಗಳಿಗೆಲ್ಲ ನಾನು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಯಾಕಂದ್ರೆ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಒಳಗೆ ನನ್ನ ಬಗ್ಗೆ ಹೇಳಿದ್ದೀನಿ, ಆದರೂ ಕೂಡ ಕೆಲವೊಬ್ಬರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ, ಹೊಸದಾಗೆ ನನ್ನ ಚಾನಲ್ನ ನೋಡ್ತಾ ಇರ್ತೀರಿ, ಅವ್ರಿಗೆ ಕನ್ಫ್ಯೂಷನ್ ಇರ್ತಾವೆ ಇವ್ರು ಯಾವ ಊರು, ಇವ್ರದ್ದು ನೇಟಿವ್ ಪ್ಲೇಸ್ ಯಾವುದು, ಗಂಡನ ಮನೆ ಯಾವ ಊರು, ಇವ್ರ ಎಜುಕೇಷನ್ ಏನಾಗೈತಿ ಅಂಥೇಳಿ ಭಾಳ ಕ್ವಶನ್ಸ್ ಇರ್ತಾವೆ, ಕೇಳ್ತಾ ಇರ್ತೀರಿ. ಒಂದೊಂದು ಕಮೆಂಟ್ಸ್ಗೆ ಉತ್ತರ ಕೊಡೋದಕ್ಕಿಂತ ಇವತ್ತು ಸ್ವಲ್ಪ ಲೆಂದಿಯಾಗಿ ಡೀಟೇಲ್ ಆಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡೇನಿ. ಬರ್ರಿ ಈಗ ಏನೇನು ಪ್ರಶ್ನೆ ಕೇಳ್ತಿರ್ತಾರೋ, ನನ್ನ ಉತ್ತರ ಏನು, ನಮ್ಮ ನೇಟಿವ್ ಪ್ಲೇಸ್ ಯಾವುದು, ಗಂಡನ ಮನೆ ಯಾವರು ಅಂತ ಈಗ ಹೇಳ್ತೇನೆ. ಸೊ ನೋಡ್ರಿ, ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ನಾನೀಗ ಬೆಡ್ರೂಮ್ದಾಗ ಬಂದು ಕುಂತೇನಿ. ಯಾಕಂದ್ರೆ ನಮ್ಮ ಚಿಕ್ಕವನ್ ಬಂದುಬಿಟ್ರೆ ಒಂಚೂರು ಮಾತಾಡೋಕೆ ಬಿಡೋದಿಲ್ಲ, ಬರೀ ಡಿಸ್ಟರ್ಬ್ ಮಾಡ್ತಾ ಇರ್ತಾನು. ಆ ಥರ ಡಿಸ್ಟರ್ಬ್ ಮಾಡಿದರೆ ನನಗೂ ಒಂಥರ ಮಾತಾಡಬೇಕನ್ನೋ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ. ಸೊ ಅವ್ನಿಗೆ ಹೇಳಿ ಬಂದೇನಿ, ನೀನು ಬರಬೇಡಪ್ಪ ಒಂಚೂರು ಮಾತಾಡ್ತೇನೆ ಅಂಥೇಳಿ. ಈಗ ಫಸ್ಟ್ ಕಾಮನ್ ಆಗಿ ಕೇಳೋ ಪ್ರಶ್ನೆ ಏನಂದ್ರೆ ನಿಮ್ಮ ಎಜುಕೇಷನ್ ಏನಾಗೈತಿ ಅಂತ ಕೇಳ್ತಿರ್ತಾರೆ ಕಾಮನ್ ಆಗಿ. ನನ್ನ ಎಜುಕೇಷನ್ನು ಡಿಗ್ರಿ ಕಂಪ್ಲೀಟ್ ಮಾಡೀನಿ, BA. ಫಸ್ಟ್ PUCಯಿಂದ ಡಿಗ್ರಿವರೆಗೂ ನಾನು ಬೆಳಗಾವಿಯ KLEs ಲಿಂಗರಾಜ್ ಕಾಲೇಜ್ ಒಳಗೆ ಕಂಪ್ಲೀಟ್ ಮಾಡೇನಿ. ನನ್ನ ಸೆಕೆಂಡ್ PUC ರಿಸಲ್ಟ್ ಬಂದ ತಕ್ಷಣ ನನ್ನ ಮದುವೆ ಫಿಕ್ಸ್ ಆಯಿತು, ಬಟ್ ನನ್ನ ಹಸ್ಬೆಂಡ್ ಎಸ್ ಆರ್ ನೋ ಅಂತ ಹೇಳಕ್ಕೆ ಭಾಳ ಟೈಮ್ ತೊಗೊಂಡ್ಬಿಟ್ರು. ಅಡ್ಮಿಷನ್ ಶುರು ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ,
ನಮ್ಮ ಮಮ್ಮಿಗೆ ಕೇಳಿದೆ, ನಾನು ಅಡ್ಮಿಷನ್ ಮಾಡಬೇಕು, ನನಗೆ ಅಡ್ಮಿಷನ್ ಮಾಡಿಸ್ರಿ ಮಾಡಿಸ್ರಿ ಅಂದ್ರೆ ಇಲ್ಲ ಅವ್ರು ಏನು ಹೇಳ್ತಾರೋ ಕೇಳೋನು, ಒಂದು ವೇಳೆ ಮದುವೆ ಫಿಕ್ಸ್ ಆದರೆ ನಾಳೆ ನಿನ್ಗೆ ಅವ್ರು ಸ್ಟಡಿ ಮಾಡೋಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೀನು ಅದು ಎಸ್ ಅವ್ರನ್ನು ಕೇಳ್ಕೊಂಡು ಮುಂದೆ ಹೋಗೋಣ ಆಮೇಲೆ ಅಡ್ಮಿಷನ್ ಮಾಡಿಸೋಣ ಅಂತ ನಮ್ಮ ಮಮ್ಮಿ ಹೇಳಿದರು. ಬಟ್ ಇವ್ರು ಹೇಳಕ್ಕೆ ಒಂದು ತಿಂಗಳು ತೊಗೊಂಡ್ಬಿಟ್ರು. ಅಲ್ಲಿ ಆಲ್ರೆಡಿ ನಂದು PUC ಲಿಂಗರಾಜ್ ಕಾಲೇಜ್ ಒಳಗೆ ಮುಗ್ದಿತ್ತು, ಇನ್ನೇನು ಡಿಗ್ರಿ ನಾನು ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋಷ್ಟೊತ್ತಿಗೆ ಈ ಥರ ಎಲ್ಲ ನೋಡ್ಕೊಂಡು ಹೋದರು. ಮನೆಯಾಗೂ ನೋಡೋನು ತಡಿ ನೋಡೋನು ತಡಿ ಅನ್ನಕತ್ರು. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ರು, ಅಯ್ಯೋ ಇನ್ನು ಸೀಟ್ ಫುಲ್ ಆಗ್ತಾವು ಅಂತ ಭಾಳ ಮನೆಯಾಗೆ ಫೋರ್ಸ್ ಮಾಡಕ್ಕತ್ತೀನಿ. ಆಮೇಲೆ ಆಯ್ತು ಬಿಡು, ಯಾಕೋ ಲೇಟ್ ಆಯಿತು, ಇನ್ನೂ ಏನು ಹೇಳವಲ್ರು, ಅಡ್ಮಿಷನ್ ಮಾಡಿಸಂತ ಹೇಳಿದರು. ಅದು ಅಡ್ಮಿಷನ್ ಮಾಡಿಸಿ ಒಂದೆರಡು ದಿವಸ ಆಯಿತು, ಇವರು ಈ ಕಡೆಯಿಂದ ಆಯಿತು ನಾವು ಇದು ಒಂಥರ ಫಿಕ್ಸ್ ಆಗೋ ಥರ ಆಯಿತು ಮದುವೆ. ಪುಣ್ಯ ಅದೇನಾಗ್ತಿತ್ತೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ಇವರು ಮುಂಚೆನೇ ಹೇಳಿದರೆ ನಮ್ಮ ಮನೆಯಾಗ ಇಲ್ಲ ಇನ್ನೇನು ಮದುವೆ ಫಿಕ್ಸ್ ಆಯಿತು, ಡಿಗ್ರಿ ಏನು ಓದೋದು ಬೇಡ ಅಂದ್ಬಿಡ್ತಿದ್ರು ಏನೋ. ನಾನು ಆಲ್ರೆಡಿ ಅಡ್ಮಿಷನ್ ಮಾಡಿಸಿದ್ನಿ. ಆಮೇಲೆ ನನ್ನ ಹಸ್ಬೆಂಡು ಇಲ್ಲ ಮುಂದೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀನು ಬರಿಬೋದು, ಡಿಗ್ರಿ ಕಂಪ್ಲೀಟ್ ಮಾಡು ಅಂತ ಹೇಳಿದರು. ಸೊ ಮದುವೆ ಫಿಕ್ಸ್ ಆಯಿತು, ನಾನು ಕಾಲೇಜ್ ಹಾಗೆ ಶುರು ಮಾಡಿದೆ. ಡಿಗ್ರಿ ಫಸ್ಟ್ ಇಯರು ನವೆಂಬರಲ್ಲಿ ಮದುವೆ ಆಯಿತು ನಮ್ಮದು, ಡಿಗ್ರಿ ಫಸ್ಟ್ ಇಯರ್ ಓದಾತಿದ್ನಿ, ನವೆಂಬರ್ ಒಳಗೆ ಮದುವೆ ಆಯಿತು. ಆದರೂ ಅದೊಂದು ಮೆಚ್ಚಬೇಕು, ನಾನು ಖುಷಿ ಪಡ್ತೇನೆ ಹಸ್ಬೆಂಡು ಸಪೋರ್ಟ್ ಮಾಡಿದ್ರು ನೀನು ಓದು ಅಂತ ಹೇಳಿ. ನಾನು ಯಾವಾಗ ಯಾವಾಗಾದರೂ ಮೈಸೂರಿಗೆ ಬಂದು ಹೋಗ್ತಿದ್ನಿ. ಬಟ್ ಏನಂದ್ರೆ ಇನ್ನೂ ನನ್ನ ಕಾಲೇಜ್ ಶುರು ಇತ್ತಲ್ಲ, ಅದು ಅದೇ ವರ್ಷನ ಸೆಮಿಸ್ಟರ್ ಎಕ್ಸಾಮ್ಸ್ ಬಂದುಬಿಡ್ತು. ಅದಕ್ಕಿಂತ ಮುಂಚೆ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಇರಲಿಲ್ಲ. ಅದೇ ವರ್ಷ ನಾನು ಅಡ್ಮಿಷನ್ ಮಾಡಿಸಿದ್ನಿ, ಸೆಮಿಸ್ಟರ್ ವೈಸ್ ಎಕ್ಸಾಮ್ಸ್ ಬಂತು. ಆವಾಗ ಕಂಪಲ್ಸರಿ ಅಟೆಂಡೆನ್ಸ್ ಬೇಕೇ ಬೇಕು, ಮುಂಚೆ ಎಲ್ಲ ಡೈರೆಕ್ಟಾಗಿ ಎಕ್ಸಾಮ್ಸ್ಗೆ ಹೋಗ್ಬೋದಿತ್ತು. ಬಟ್ ಇಲ್ಲೇನಂದರೆ ಸೆಮಿಸ್ಟರ್ ಇರೋದ್ರಿಂದ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಇತ್ತು, ಅಟೆಂಡೆನ್ಸ್ ಎಲ್ಲ ಬೇಕೇ ಬೇಕು, ಕಾಲೇಜ್ಗೆ ಹೋಗಲೇಬೇಕಾಗಿತ್ತು. ಹಾಗಾಗಿ ನಾನು ಅಲ್ಲೇ ಇದ್ದೆ, ಯಾವಾಗಲಾದರೂ ಮಿಡ್ಲೊಳಗೆ ರಜೆ ಇದ್ದಾಗ ಬಂದು ಹೋಗ್ತಿದ್ದೆ ಈ ಕಡೆ. ಆಮೇಲೆ ಇನ್ನೇನು ನನ್ನ ಡಿಗ್ರಿ BA 2nd 2007 ಆ ಟೈಮಲ್ಲಿ ನನ್ನ ದೊಡ್ಡ ಮಗ ಹುಟ್ಟಿದ. ಅದಾದಮೇಲೆ ನಮ್ಮ ಅಮ್ಮನ ಹತ್ರ ದೊಡ್ಡವನ್ನ ಬಿಟ್ಟು ನಾನು ಕಾಲೇಜ್ ಕಂಪ್ಲೀಟ್ ಮಾಡಿದೆ. ದೊಡ್ಡವನಾದ್ಮೇಲೆ ನಾನೇನು ಗ್ಯಾಪ್ ಏನು ಮಾಡಲಿಲ್ಲ, ಕಂಟಿನ್ಯೂ ಮಾಡಿಬಿಟ್ಟೆ. ಮತ್ತೆ ಸುಮ್ಮನೆ ಒಂದು ವರ್ಷ ಗ್ಯಾಪ್ ಮಾಡಿ ಮತ್ತೊಂದು ವರ್ಷ ಯಾಕೆ ಸುಮ್ಮನೆ ಕಂಟಿನ್ಯೂ ಮಾಡಿಬಿಡೋಣ, ಅಮ್ಮ ನೋಡ್ಕೋತಾರಲ್ಲ ಅಂದ್ಕೊಂಡು ನಾನು ಕಂಟಿನ್ಯೂ ಮಾಡಿ ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟೆ. ಸೊ ಅದಾದಮೇಲೆ ನಾನೇನು ಅಂದ್ಕೊಂಡಿದ್ದೆ, ನಮ್ಮ ಮನೆಯವರು ನನಗೆ BEd ಏನಾದರೂ ಮಾಡಿಸ್ಬೋದೇನೋ ಅಂತ. ಅವ್ರು BEd ಏನು ಮಾಡಿಸ್ಲಿಲ್ಲ, ಅವರು ಬೇಡ ಆರಾಮಾಗಿ ಮನೇಲಿರು ಅಂತ ಹೇಳಿದರು. ಇಷ್ಟೇ ಡಿಗ್ರಿ ಕಂಪ್ಲೀಟ್ ಆಯಿತು, ಮನೇಲಿ ಉಳ್ಕೊಂಡೆ. ಬಟ್ ನನಗೆ ಈಗ ಅನಿಸ್ತಿರ್ತೈತಿ, ಛೇ ಜಾಬ್ ಮಾಡ್ಬೋದಾಗಿತ್ತಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಳ್ಳೋ ಥರ ಆಯಿತು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಥರ ಆಯಿತಲ್ಲ ಅಂತ ಅನಿಸ್ತಿರ್ತೈತಿ. ಹಸ್ಬೆಂಡ್ ಎಷ್ಟೇ ಕೊಡಿಸಿದ್ರು ಏನು ಕಮ್ಮಿ ಇಲ್ಲ ಅಂದ್ರೂ ಒಂದೊಂದು ಟೈಮ್ ಒಳಗೆ ಎಲ್ಲ ಹೌಸ್ ವೈಫ್ಗೂ ಅನಿಸೇ ಅನಿಸಿರ್ತೈತಿ. ನಿಮ್ಗೆ ಅನಿಸಿದ್ರೆ ನೀವು ಅದನ್ನು ಕಮೆಂಟ್ಸ್ ಒಳಗೆ ಹೇಳಬೇಕು ನನಗೆ. ಏನಪ್ಪ ಅಂದ್ರೆ ಛೇ, ಇವ್ರ ಹತ್ರ ಗಂಡನ ಹತ್ರ ಪ್ರತಿಯೊಂದಕ್ಕೂ ಕೇಳಬೇಕಲ್ಲಪ್ಪ, ನಮ್ಮ ಹತ್ರನೇ ದುಡ್ಡಿದ್ರೆ ನಾವೇ ಜಾಬ್ ಮಾಡಿದ್ರೆ ಎಷ್ಟು ಚಲೋ ಇರ್ತಿತ್ತಲ್ಲ ಅಂತ ಇದು ಎಲ್ಲ ಹೌಸ್ ವೈಫ್ಗೂ 100% ಅನಿಸಿರ್ತೈತಿ ಅಂತ ನಾನು ಅನ್ಕೊಳ್ತೇನೆ. ನನಗೂ ಒಂದೊಂದು ಕೆಲವೊಂದು ಟೈಮ್ ಒಳಗೆ ಅನಿಸ್ತಿರ್ತೈತಿ. ಸೊ ಎಲ್ರಿಗೂ ಅನಿಸೋ ಥರ ನನಗೂ ಒಂದೊಂದು ಸಾರಿ ಅನಿಸ್ತಿರ್ತೈತಿ ಆ ಥರ ಜಾಬ್ ಮಾಡಿದರೆ ಚಲೋ ಇರ್ತಿತ್ತು ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂದ್ರೆ, ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರಂತ ಕೇಳ್ತಿರ್ತಾರೆ ಎಲ್ಲರೂ. ನನ್ನ ಹಸ್ಬೆಂಡು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಎಂಪ್ಲಾಯಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಅವರು ಒಂದು ಪುಟ್ಟ ಹಳ್ಳಿಯಿಂದ ಬಂದಿದ್ದಾರೆ, ಅಲ್ಲಿ ಏನು ಸೌಕರ್ಯನೂ ಇಲ್ಲದೇ ಇದ್ದರೂ ಕೂಡ ಅವರು ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಬಂದಿದ್ದಾರೆ, ಸೆಟ್ಲ್ ಆಗಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ಅವ್ರ ಬಗ್ಗೆ ಹೇಳೋಕ್ಕೆ. ಹಾಗೆ ನಿಮ್ಮ ಗಂಡನ ಮನೆ ಯಾವ ಊರು ಅಂತ ಕೇಳ್ತಾ ಇರ್ತೀರಿ. ನನ್ನ ಗಂಡನ ಮನೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಫಾಲ್ಸ್ ಹತ್ರ ಒಂದು ಹಳ್ಳಿ ಬರುತ್ತೆ ಆ ಊರು. ಫಾಲ್ಸಿಂದ ಒಂದು 3-4 ನಿಮಿಷ ಅಷ್ಟೇ ಅವ್ರ ಊರಿಗೆ, ಗೋಕಾಕ್ ಫಾಲ್ಸಿಂದ ತುಂಬಾ ಹತ್ರ ಇದೆ ಗೋಕಾಕ್ ಫಾಲ್ಸ್ಗೂ ಅವ್ರ ಊರಿಗೂ. ನಾನು ಮುಂದೆ ಯಾವಾಗಲಾದರೂ ಹೋದರೆ ನಿಮಗೆ ಖಂಡಿತ ತೋರಿಸ್ತೀನಿ. ಈಗ ಲಾಕ್ಡೌನ್ ಇರೋದ್ರಿಂದ ನಾವು ಊರಿಗೆ ಹೋಗೋಕ್ಕಾಗಲಿಲ್ಲ, ನಾವು ಪ್ರತಿ ವರ್ಷ ಹೋಗ್ತಿದ್ವಿ ಊರಿಗೆ ಬೇಸಿಗೆ ರಜೆಯಲ್ಲಿ ಹೋಗೇ ಹೋಗ್ತಾ ಇದ್ವಿ. ಲಾಸ್ಟ್ ಫಸ್ಟ್ ಲಾಕ್ಡೌನ್ ಆದಾಗಲೂ ಕ್ಯಾನ್ಸಲ್ ಆಯಿತು, ಮೊನ್ನೆನೂ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನಾನು ಹೋದರೆ ಖಂಡಿತ ನನ್ನ ಗಂಡನ ಮನೆ ಯಾವ ರೀತಿ ಇದೆ ಆ ಊರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಈಗ ನಮ್ಮ ಅತ್ತೆ ಒಬ್ಬರೇ ಇದ್ದಾರೆ, ಮಾವ ತಿರ್ಕೊಂಡು 5 ವರ್ಷ ಆಯಿತು. ಹಸ್ಬೆಂಡ್ ಅನ್ನ ಒಬ್ಬರು ಹಳ್ಳಿಲೇ ಇರೋದು, ಅವ್ರ ಜೊತೆಲೇ ಅತ್ತೆ ಇರೋದು, ಮತ್ತು ಹಾಗೆ ಇನ್ನೊಬ್ಬರನ್ನ ಬೆಂಗಳೂರಲ್ಲಿರೋದು. ನಮ್ಮ ಮನೆಯವರು ಕೊನೆಯವರು, ಲಾಸ್ಟ್ 5 ಜನ ಮಕ್ಕಳು, 5ನೇವರೇ ನಮ್ಮ ಮನೆಯವರು. ಹಾಗೆ ಇಬ್ಬರು ಅಕ್ಕಂದರು ಅಲ್ಲೇ ಅಕ್ಕಪಕ್ಕ ಹಳ್ಳಿಲಿರೋದು. ಹಾಗೆ ನಿಮ್ಮ ತವ್ರ ಮನೆ ಯಾವೂರು ಅಂತ ಕೇಳ್ತಾ ಇರ್ತೀರಿ. ನನ್ನ ತವ್ರ ಮನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕು ನನ್ನ ತವ್ರ ಮನೆ. ಆದರೆ ನಾನು ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು, ಸೊ ಹಾಗಾಗಿ ನಾವು ಟ್ರಾನ್ಸ್ಫರ್ ಆಗ್ತಾಯಿತ್ತು ಆ ಕಡೆ ಈ ಕಡೆಯೇ ಹೆಚ್ಚಾಗಿ ನಾನು ಬೆಳೆದಿರೋದು.
ನನ್ನ ಸ್ಟಡಿ ಕೂಡ ಅದೇ ಥರ ತುಂಬ ಊರಲ್ಲಾಗಿದೆ. ಧಾರವಾಡದಲ್ಲಿ 1 ವರ್ಷ ಓದಿದ್ದೀನಿ, ಕಿತ್ತೂರಲ್ಲಿ, ಹಾಗೆ ಬೆಳಗಾವಿಲಿ ಹೈಸ್ಕೂಲ್ 1 ವರ್ಷ ಓದಿದ್ದೀನಿ. ಹಾಗೆ ನಮ್ಮ ತಂದೆ ಅಪಾಯಿಂಟ್ ಆಗಿದ್ದು ಮೈಸೂರಲ್ಲಿ. ಸೊ ಹಾಗಾಗಿ ನಾನು 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಮೈಸೂರಲ್ಲೇ ಓದಿದ್ದೀನಿ. ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಮತ್ತೆ ಮೈಸೂರಿಗೆ ಬರ್ತೀನಿ ಅಂತ. 1st ಸ್ಟ್ಯಾಂಡರ್ಡಿಂದ 10th ವರೆಗೂ ಬೇರೆ ಬೇರೆ ಕಡೆ ಆಗಿಬಿಟ್ಟಿದೆ, ಒಂದೇ ಕಡೆ ಆಗೇ ಇಲ್ಲ ನನ್ನ ಎಜುಕೇಷನ್ನು. ಆದರೆ ಡಿಗ್ರಿ ಮಾತ್ರ ಒಂದೇ ಕಡೆ ಆಗಿದೆ, ಲಿಂಗರಾಜ್ ಕಾಲೇಜಲ್ಲಿ. ತವ್ರ ಮನೆ ಬೈಲಹೊಂಗಲು. ಈಗ ಅಪ್ಪ ಅಮ್ಮ ಎಲ್ಲರೂ ಅಲ್ಲೇ ಸೆಟ್ಲ್ ಆಗಿದ್ದಾರೆ, ಬೈಲಹೊಂಗಲಲ್ಲಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಹಾಗೆ ಕೆಲವೊಬ್ರು ಕೇಳ್ತಾ ಇರ್ತೀರಿ ನಿಮ್ಮ ಚಿಕ್ಕ ಮಗನಿಗೂ ದೊಡ್ಡ ಮಗನಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ಏಜ್ ಡಿಫ್ರೆನ್ಸು ಅಂತ. ಅವರಿಬ್ಬರಿಗೂ 8 ವರ್ಷ ಡಿಫ್ರೆನ್ಸು. ಫಸ್ಟು ನಮ್ಮನೆಯವರು ಬೇಡ ಒಬ್ಬನೇ ಸಾಕು, ಅವನನ್ನೇ ಚೆನ್ನಾಗಿ ಸಾಕೋಣ ಅಂತ, ಒಬ್ಬನೇ ಇರಲಿ ಅಂತ ಬಿಟ್ಟಿದ್ರು. ಆದರೆ ನಾನೇನು ಒಬ್ಬನಿಗೆ ಇನ್ನೊಬ್ಬ ಜೊತೆ ಇರಲಿ, ಏನಾದರೂ ಅವ್ರಿಗೆ ಶೇರ್ ಮಾಡ್ಕೊಳಕ್ಕೆ ಇರಬೇಕು, ಏನಾದರೂ ಖುಷಿ ಆಗಲಿ ದುಃಖ ಆಗಲಿ ಶೇರ್ ಮಾಡ್ಕೊಳಕ್ಕೆ ತಂಗಿ ಆಗಲಿ ತಮ್ಮ ಆಗಲಿ ಇರಲೇಬೇಕು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ. ಅವ್ರು ಅಷ್ಟೊಂದು ತಲೆಯಲ್ಲೇ ಹಾಕ್ಕೊಂಡಿರಲಿಲ್ಲ, ಒಬ್ಬನೇ ಸಾಕು ಅಂತ ಸುಮ್ಮನಾಗ್ಬಿಟ್ಟಿದ್ರು. ದೊಡ್ಡವ್ರಿಗೆ ಒಂಥರ ಲೋನ್ಲಿನೆಸ್ ಫೀಲ್ ಅನಿಸ್ತಾ ಇದೆ ಅಂತ ನಂಗೆ ಅನಿಸ್ತಾ ಇತ್ತು. ಯಾಕಂದರೆ ಅವ್ರ ಜೊತೇಲಿ ತಂಗಿ ತಮ್ಮನ ಜೊತೇಲಿ ಇದ್ದಂಗೆ ನಮ್ಮ ಜೊತೇಲಿ ಇರೋಕ್ಕಾಗೋದಿಲ್ಲ. ಸೊ ನನಗೆ ಯಾಕೋ ಆ ಥರ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಇಲ್ಲ ಏನೋ ಒಬ್ರು ಇರಬೇಕು ಒಬ್ಬನ ಜೊತೆ ಇನ್ನೊಬ್ರು ಇರಬೇಕು ಅಂತ ಹೇಳ್ತಾ ಇದ್ದೆ. ನಮ್ಮ ಊರು ಕೂಡ ದೂರ ಆಗಿರೋದ್ರಿಂದ ನಾವು ಊರಿಗೆ ಹೋಗಿ ಬರೋದನ್ನು ತುಂಬ ಕಮ್ಮಿನೇ ಇತ್ತು. ಸೊ ಇರಬೇಕು ಇನ್ನೊಬ್ಬ ಅಂತ ನಮ್ಮ ಮನೆಯವ್ರಿಗೂ ಅನ್ಸೋಕ್ಕೆ ಶುರು ಆಯಿತು 8 ವರ್ಷ ಆದಮೇಲೆ ಅನ್ನಿಸ್ತವ್ರಿಗೆ. ಸೊ ಹಾಗಾಗಿ ಡಿಫ್ರೆನ್ಸ್ ಜಾಸ್ತಿ ಆಯಿತು. ಹಾಗೆ ಕೊನೆ ಪ್ರಶ್ನೆ ಏನಂದರೆ, ಇದು ನನಗೆ 2-3 ದಿವಸದಲ್ಲಿ ಒಂದು ಕಮೆಂಟ್ ಆದರೂ ಬಂದೇ ಬಂದಿರುತ್ತೆ, ನಿಮ್ಮ ಮನೆ ಕಟ್ಟೋಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಅಂತ. 45 ಲ್ಯಾಕ್ಸು 4 ವರ್ಷದ ಹಿಂದೆ, ಬಟ್ ಈಗ ಕಾಸ್ಟ್ ಎಲ್ಲ ಜಾಸ್ತಿ ಆಗಿರುತ್ತೆ, ಇನ್ನೂ ಜಾಸ್ತಿ ಆಗಿರುತ್ತೆ ಎಲ್ಲ, ಈಗ ಕಟ್ಟೋಕೆ ಹೋದರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಫ್ರೆಂಡ್ಸ್, ಕಾಮನ್ ಆಗಿ ನೀವೆಲ್ಲ ಕೇಳೋ ಒಂದು 3-4 ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಇವತ್ತು. ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟು ಮಾತಾಡೋಷ್ಟೊತ್ತಿಗೆ ನನಗೆ ಟೈಮ್ ಆಯ್ತು, ಈಗ ನಾನು ವಾಕ್ ಹೋಗ್ತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಹಾಗೆ ನನ್ನ ಚಾನೆಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಮರೀದೆ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.